ಮಳೆ ಬರದು ನಮ್ಮ ಅದೃಷ್ಟ ನಾನು ಮಳೆ ಬರಬಾರದು ಅಂತ ಹೇಳಕ್ಕೆ ನಾನು ತಾರಿಲ್ಲ ಏಕೆ ನಾನು ಒಬ್ಬ ರೈತನ ಮಗನಾಗಿ ಒಬ್ಬ ರೈತ ಆಗಿದ್ಕೊಂಡು ಒಬ್ಬ ವಿದ್ಯುತ್ ಮಂತ್ರಿ ಆಗಿದ್ಕೊಂಡು ಒಬ್ಬ ನೀರಾವರಿ ಸಚಿವರಾಗಿದ್ಕೊಂಡು ಮಳೆ ಎಷ್ಟು ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ನನಗೆ ಅರಿವಿದೆ ಇವತ್ತು ಎಲ್ಲ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಇದನ್ನ ತಡೆದು ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಈ ಮೇಕೆದಾಟ್ ಪಾದಯಾತ್ರೆನ ನಾವು ಮಾಡಿದ್ದು ಈಗ ಒಂದು ದಿನ ನಾವು 12000 ಕೋಟಿ ರೂಪಾಯಿನ ಸರ್ಕಾರ 12 ರಿಂದ 15000 ಕೋಟಿನ ರೈತರಿಗೆ ಪಂಪ್ ಸೆಟ್ ಅನ್ನು ನಾವು ಕೊಡ್ತೀವಿ ಪಂಪ್ ಸೆಟ್ ಗೋಸ್ಕರ ಅದು ಏನು ಸರ್ಕಾರ ಸರ್ಕಾರಕ್ಕೆ 6 ರೂಪಾಯಿ ಬಿದ್ರೆ ಆ ಕಂಪನಿಗಳಿಗೆ ಸರ್ಕಾರ 4 4.5 ಆ ಬೆಲೆಯಲ್ಲಿ ನಾವು ಕಂಪನಿಗಳಿಗೆ ದುಡ್ಡು ಕಟ್ ಕೊಡ್ತೀವಿ ನಾವು ಬೇರೆವರ ಮೇಲೆ ಹಾಕ್ತೀವಿ ಒಂದು ದಿನ ಮಳೆ ಹೆಚ್ಚಾದ್ರೆ ಕನಿಷ್ಠ 1000 ಕೋಟಿ ರೂಪಾಯಿ ಸರ್ಕಾರ ಕುಡಿತದೆ ಯಾರು ಪಂಪ್ ಸೆಟ್ ನ ಆನ್ ಮಾಡೋದಿಲ್ಲ ಪಂಪ್ ಸೆಟ್ ಆನ್ ಮಾಡೋದು ಫ್ರೀ ಕೊಡ್ಬೇಕು ಆಮೇಲೆ ಮಳೆ ಚೆನ್ನಾಗಿತ್ತು ಅಂತಂದ್ರೆ ಎಸಿ ಆನ್ ಮಾಡೋದಿಲ್ಲ ವಿದ್ಯುತ್ ಉಳಿತದೆ ಡ್ಯಾಮ್ ಗಳು ತುಂಬಿದಾಗ ಕಡಿಮೆ ಬೆಲೆಯಲ್ಲಿ ಕರೆಂಟ್ ನ ಉತ್ಪಾದನೆ ಆಗ್ತದೆ ಕರೆಂಟ್ ಉತ್ಪಾದನೆ ಆಗ್ತದೆ ಇವೆಲ್ಲ ಲಾಭ ಇದೆ ಆದರೆ ಏನು ನಮಗೆ ಬಹಳ ನೋವಿನ ಸಂಗತಿ ಪಾಪ ಕೆಲವರಿಗೆಲ್ಲ ಅವರ ಆಸ್ತಿ ಪಾಸ್ತಿಗಳೆಲ್ಲ ನಾಶ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಅವರ ಪರವಾಗಿ ನಿಂತುಕೊಳ್ಳಬೇಕು ಅವರಿಗೆ ಪರಿಹಾರ ಕೊಡಬೇಕು ಅವರ ಆಲ್ಟರ್ನೇಟಿವ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ಈ ಯಾರು ಈ ನೆರೆ ಮಳೆಗೆ ಏನು ಹಳ್ಳಕೊಳ್ಳಗಳ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರಲ್ಲ ಅದಕ್ಕೆ ಅವರಿಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಟ್ಬಿಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಏನು ಮಾಡಬೇಕು ಅದಕ್ಕೆ ಬಂದೋಬಸ್ತ್ ಏನು ಮಾಡಬೇಕು ಮಾಡಬೇಕು ಒಂದು ಚೀಫ್ ಮಿನಿಸ್ಟರ್ಗೆ ನಾನು ಒತ್ತಾಯ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಕಾಂಟ್ರಾಕ್ಟರು ಅದನ್ನು ಮೈಸೂರು ರಸ್ತೆ ಮಾಡ್ತಾಯಿದ್ದಾರೆ ಇಂಜಿನಿಯರ್ಗಳು ಮಾಡ್ತಾಯಿದ್ದಾರೆ ಅವ್ರು ಯಾರು ಪ್ಲ್ಯಾನಿಂಗ್ ಮಾಡೋರಲ್ಲ ಅವ್ರಿಗೊಂದು ಏನಾದ್ರು ಒಂದು ಪದ್ಮಭೂಷಣನೋ ಯಾವುದಾದ್ರು ಒಂದು ಪ್ರಶಸ್ತಿನ ಘೋಷಣೆ ಮಾಡಬೇಕು ಅಲ್ಲ ರೀ ಆ ಟೋಲ್ ಪಕ್ಕ ಈಗ ನ್ಯಾಷನಲ್ ಹೈವೇ ಹೋಗ್ತಾ ಇದೆ ಆ ರೋಡ್ನಿಗೆ ಹೆಂಗೆ ನೀರು ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಹಾಕಬೇಕು ಕಾಮನ್ ಸೆನ್ಸ್ ಇರಬೇಕು ಅಲ್ಲಿ ದೊಡ್ಡ ಕೆರೆ ಆಗ್ಬಿಟ್ಟಿದೆಯಲ್ಲ ಹಾಂ ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಬೇಕು ಯಾರು ಈ ಪ್ಲ್ಯಾನಿಂಗ್ ಮಾಡಿದ್ರು ನಾನು ಕಾಂಟ್ರಾಕ್ಟ್ಗೆ ಇನ್ನೊಬ್ಬನ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಹಂಗಾರೆ ಏನು ಬರೀ ಹಾಕ್ಬಿಟ್ಟು ಜಲ್ಲಿ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಇಲ್ಲ ಅಂದರೆ ಟಾರ್ ಹಾಕ್ಬಿಟ್ಟು ಬರೀ ದುಡ್ಡಿಸ್ಕೊಳ್ಳೋದೇನೆ ಕೆಲಸ ಒಂದು ಯಾವ ಇದರಲ್ಲಿ ನೀರು ಎಷ್ಟು ಹೋಗ್ತದೆ ಎಲ್ಲಿ ಕಾಲುವೆಗೆ ತೆಗಿಬೇಕು ಅಂತ ಅದು ಇಂಜಿನಿಯರ್ಗಳ ಡ್ಯೂಟಿ ಅದು ಸರ್ಕಾರದ ಡ್ಯೂಟಿ ಅದು ಸರಿಯಾಗಿ ನೋಡಬೇಕು ಮಾಡಬೇಕು ಅಂತ ಸೊ ಇದು ನ್ಯಾಷನಲ್ ಹೈವೇಲೇ ಈ ರೀತಿ ಆಗೋಗ್ಬಿಟ್ರೆ ನಾನು ನೀವೆಲ್ಲ ಟಿ ವಿಲು ತೋರಿಸಿದ್ರಿ ಆಮೇಲೆ ಪೇಪರಲ್ಲೂ ಫೋಟೋ ಹಾಕಿದ್ರಿ ಆ ಟೋಲ್ ಹೊಸ ಟೋಲ್ ಆಗ್ತಾ ಇದೆಯಲ್ಲ ಅದನ್ನು ಕುಮಿಳ್ಗೊಡ್ತವು ಸೊ ಇವೆಲ್ಲ ಇಂಥ ಹೈವೇಲೇ ಹಿಂಗೆ ಆಗೋಯ್ತು ಅಂತಂದರೆ ಇನ್ನು ಹಳ್ಳಿಗಳಲ್ಲಿ ಪರಿಸ್ಥಿತಿ ಏನಾಗಬೇಕು ಪಾಪ ಅವರೆಲ್ಲ ಅವರು ಸದ್ಯ ಜಾಸ್ತಿ ನಮಗೆ ಪ್ರಾಣಗಳೇನು ಹಾನಿಯಾಗಿಲ್ಲ ಅದೊಂದು ನಮಗೆ ಒಂದು ಎರಡು ಕಡೆ ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ ನಿನ್ನೆಲ್ಲ ನನ್ನ ಮೀಟಿಂಗ್ಸ್ ಇತ್ತು ಸೊ ತಕ್ಷಣ ನಾನು ಕೂಡ ಇವತ್ತು ಚನ್ನಪಟ್ಟಣ ರಾಮನಗರ ಕೆಲವು ಭಾಗದ ಕನಕಪುರ ಇವನ್ನೆಲ್ಲ ಭೇಟಿ ಕೊಡ್ತಾ ಇದ್ದೀನಿ ನೋಡ್ತೀನಿ ನನ್ನ ಕೈಯಲ್ಲಿ ಅವ್ರಿಗೆ ಏನು ಧೈರ್ಯ ತುಂಬಲಿಕ್ಕೆ ಸಾಧ್ಯನೋ ಏನು ಮಾಡಲಿಕ್ಕೆ ಸಾಧ್ಯನೋ ಸರ್ಕಾರದ ಮೇಲೆ ಏನು ಒತ್ತಡ ತರಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ ಒಟ್ಟುವಾರೆ ಆಡಳಿತ ಏನಿದೆ ಅದು ಭಾಳ ಚುರುಕಾಗಿ ನಿಂತ್ಕೊಂಡು ಎಲ್ಲರಿಗೂ ಕೂಡಲೇ ಒಂದು ವಾರಕ್ಕೆ ಪರಿಹಾರ ಕೊಡ್ತೀನಿ 10 ದಿನಕ್ಕೆ ಪರಿಹಾರ ಕೊಡ್ತೀನಿ ಅಂತಲ್ಲ ಈಗ ತಕ್ಷಣ ಏನು ಈಗೆಲ್ಲರಿಗೂ ಗೊತ್ತಿದೆ ಅಲ್ಲೇ 5-5 ನಿಮಿಷ ಬರೆದು ಒಂದೊಂದು ಚೆಕ್ ಬರೆದ್ಬಿಟ್ಟು ಕೊಟ್ಬಿಡೋಕೆ ಏನಿದೆ ಅವ್ರಿಗೆ ಏನು ಅದಕ್ಕೆ ಏನು ಇದನ್ನ ಹಾಕ್ಬೇಕಾ ಯಾರು ಡಾಕ್ಯುಮೆಂಟ್ ಆಗಿದೆ ಯಾರು ಎಫೆಕ್ಟ್ ಆಗಿದ್ದಾರೆ ಟೈಮಲ್ಲಿ ಏನು ಕೊಡಬೇಕು ಆಮೇಲೆ ಏನು ಕೊಡಬೇಕು ಅಂತ ಮಾಡಬೇಕು ಅವರೆಲ್ಲ ಇಮಿಡಿಯೇಟಾಗಿ ಶಿಫ್ಟ್ ಆಗಬೇಕು ಎಲ್ಲ ಬೇರೆ ಕಡೆ ವ್ಯವಸ್ಥೆಗೆ ಅವರೆಲ್ಲ ಎತ್ಕೊಂಡು ಹೋಗ್ಬೇಕು ಪಾಪ ಎಲ್ಲ ಮಾಡಿದ್ದಾರೆ ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ ಬಸ್ಸಲ್ಲಿ ತಗಲಾಕೊಂಡವರು ಬೇರೆ ಕಡೆ ತಗಲಾಕೊಂಡವರು ಮನೆಗಳು ತಗಲಾಕೊಂಡವರು ಕೆಲವರು ಅವರು ಅಕ್ಕಪಕ್ಕದವರೆಲ್ಲ ಸಹಾಯ ಮಾಡಿದ್ದಾರೆ ಜಮೀನು ಇವರೆಲ್ಲ ರೈತರುಗಳೆಲ್ಲ ಸಹಾಯ ಮಾಡಿದ್ದಾರೆ ಸರ್ ಇದು ಹೈವೇ ವಿಚಾರದಲ್ಲಿ ನಾವು ತುಂಬಾ ಏನೋ ದೊಡ್ಡದನ್ನು ಸಾಧಿಸಿದೀವಿ ಅಂತ ಪ್ರತಾಪ್ ಸಿಂಹ ಅವರು ಬಡಾಯಿ ಕೊಚ್ಕೋತಿದ್ರು ವಾರಕ್ಕೆ 15 ಸಲ ಹೋಗ್ತಾ ಇದ್ರು ಅಲ್ಲಿ ಪದೇ ಪದೇ ಹೋಗಿ ಅಲ್ಲಿ ತೋರಿಸೋದು ಇದೆಲ್ಲ ಈಗ ನೋಡಿದ್ರೆ ಈ ತರದ ಪರಿಸ್ಥಿತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹೀಗಿದ್ದಾಗ ಪ್ರತಿ ವರ್ಷ ಇದು ಸಮಸ್ಯೆನೇ ಆಗ್ತಾ ಹೋಗುತ್ತಾ ಅಂತ ನೋಡ್ರಿ
ಅವರು ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅವರು ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನಾದೆಷ್ಟೋ ನೂರಾರು ಕೋಟಿ ರೂಪಾಯಿ ಆ ರೋಡ್ನ ಇನಾಗ್ರೇಷನ್ಗೇನೆ ಸೀಮಿತವಾಗಿ ಇಟ್ಟಿದ್ದಾರೆ. ಈಗ ನವಂಬರ್ಗೂ ಡಿಸೆಂಬರ್ಗೂ ಇನಾಗ್ರೇಷನ್ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಹಾಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಯಾರು ಕರ್ಕೊಂಡು ಬರಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಕರ್ಕೊಂಡ್ಬರಲಿ, ಯಾರು ಬೇಕಾದ್ರೂ ಕರ್ಕೊಂಡು ಬರಲಿ, ಕರ್ಕೊಂಡು ಬಂದು ಅವರು ಹಾರ ತುರಾಯಿ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಏನು ನಮ್ಮದೇನು ಇದಕ್ಕೇನು ಅಭ್ಯಂತರ ಇಲ್ಲ, ನಮ್ಮ ಜನಕ್ಕೆ ಅನುಕೂಲ ಇರಬೇಕು. ಮುಂದೆ ಇಲ್ಲ ಇವೆಲ್ಲ ಏನೇನು ತಪ್ಪಾಗಿದೆ ಅಂತ ಗೊತ್ತಾಗಿದೆಯಲ್ಲ, ಈಗ ನಾವೇನು ಹೇಳಬೇಕಾಗಿಲ್ವಲ್ಲ. ಸೊ ನಿಮಗೆ ಪ್ರಯಾರಿಟಿ ಏನು, ಇಂಥ ರೋಡ್ ಮಾಡಿಸ್ಬಿಟ್ಟು ಕಮಿಷನ್ ಹೊಡೆಯೋದಷ್ಟೇ, 40% ಕಮಿಷನ್ ಕೆಲಸ ಇದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮಳೆ ತಡೆಯೋದಷ್ಟು ಕಾಮಗಾರಿಗಳು ಅಭದ್ರ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ರಾಮನಗರದಲ್ಲಿ ಏನು, ಅದೇನು ಮಲೆನಾಡಲ್ಲ, ರಾಮನಗರ ನಮ್ಮದು ಬಯಲುಸೀಮೆ ಪ್ರದೇಶ, ಅರ್ಥ ಆಯ್ತಾ? ಇದೇನು ಮಲೆನಾಡಲ್ಲ, ಅಪರೂಪಕ್ಕೆ ಬಂದಿದೆ, ಭಾಳ ಸಂತೋಷ. ಮಳೆ ರಾಯನ ಬಗ್ಗೆ ಈಗೂ ಇನ್ನೂ 4 ದಿನ ಸುರಿಲಿ, ನಮ್ಮ ಕೆರೆಗಳೆಲ್ಲ ತುಂಬಲಿ, ಅಂತರ್ಜಲ ನಮಗೆ ಹೆಚ್ಕೊಳ್ಳಿ, ಅದರಲ್ಲೇ ನಮ್ದೇನು ತಗರಾರಿಲ್ಲ. ಬಟ್ ಗೌರ್ಮೆಂಟು ಈ ಪ್ಲಾನಿಂಗ್ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಆಗಿರಲಿ, ಆ ಸರ್ಕಾರ ಎಚ್ಚೆತ್ಕೊಂಡು ಜನರಿಗೆ ರಕ್ಷಣೆ ಮಾಡಬೇಕು. ಇಂಥ ಕಾಮಗಾರಿ ಅನ್ಪ್ಲಾನ್ಡ್ ಕಾಮಗಾರಿಗಳ ಬಗ್ಗೆ ಮಾಡಿ ಯಾರ ಮೇಲೆ ಕ್ರಮ ಕೈಗೊಳ್ಬೇಕು ಕೈಗೊಳ್ಬೇಕು. ಅವ್ರು ಯಾರೋ ಹೇಳೋದಲ್ರಿ, ನಾವೇನೋ ಕಸ ಕ್ಲೀನ್ ಮಾಡಕ್ ಬಂದಿದ್ದೀವಿ ಅಂತ, ಎಲ್ಲ ಕ್ಲೀನ್ ಮಾಡಕ್ ಬಂದಿದ್ದೀನಿ ಅಂತ ಅವ್ರು ಯಾರೊಬ್ಬ ಮಂತ್ರಿ ಹೇಳಿದ್ಲಪ್ಪ, ಕ್ಲೀನ್ ಮಾಡಲಿ. ಪುಷ್ಪಾವತಿ ಒಳೆನ ಕ್ಲೀನ್ ಮಾಡೋದು ಇವೆಲ್ಲ ಕ್ಲೀನ್ ಮಾಡಲಿ ಫಸ್ಟು. ಎಲ್ಲ ಅವರವರೆಲ್ಲ ದೊಡ್ಡ ದೊಡ್ಡದೇನೋ ಮಾತಾಡ್ತಿದ್ರಲ್ಲ, ಕ್ಲೀನ್ ಮಾಡಿಸ್ಲಿ. ನಾನು ರಾಮನಗರ ಚನ್ನಪಟ್ಟಣ ನಮ್ಮ ಲೀಡರ್ಸು ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿದರೆ ಹೋಗ್ತಾ ಇದ್ದೀನಿ, ಅದಾದ ಮೇಲೆ ನಮ್ಮ ಕನಕಪುರದ ಭಾಗನೂ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ಮೂರು ಕಡೆನೂ ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನ ನಮ್ಮ ಲೋಕಲ್ ಲೀಡರ್ಸು ಎಲ್ಲ ಅಲ್ಲಿ ಎಲ್ಲ ಅವ್ರು ಗಮನಿಸಿದ್ದಾರೆ. ಸೊ ನಾನು ಅವರ ಎಲ್ಲಿ ಮಾರ್ಗದರ್ಶನ ಕೊಡ್ತಾರೋ ಅಲ್ಲಿಗೆ ಹೋಗ್ತೀನಿ. ನೋಡಿ, ನಾನು ಮುರುಘಾಶ್ರೀಗಳ ಅವರ ಏನು ಸೇವೆ ಏನಿದೆ ಯಾರು ತಳ್ಳಾಕೋಂಥದ್ದು ಇಲ್ಲ. ಏನಾಗಿದೆಯೋ ಸತ್ಯ ಸತ್ಯಾಂಶ ಗೊತ್ತಿಲ್ಲ. ನಾನು ಸುಮ್ಮನೆ ನನಗೇನು ಗೊತ್ತಿಲ್ಲದೆ ಇದ್ದಂಥ ವಿಚಾರ, ನಮ್ಮ ಕಣ್ಣು ಕಾಣೋದು ಅವ್ರು ಮಾಡಿದ್ದಂಥ ಸೇವೆ. ಈ ದೇಶದ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಕೂಡ ಹಾಡಿ ಹೊಗಳಿದ್ದಾರೆ, ಅದರಲ್ಲೂ ನಾನು ಸೇರಿಕೊಂಡಿದ್ದೀನಿ. ಈಗ ನಾನು ಅನ್ನೆಸೆಸರಿ ನನಗೇನು ಗೊತ್ತಿಲ್ಲದೆ ಒಳಗಡೆ ಏನೇನು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಹಿಂದೆಲ್ಲ ಗೊತ್ತಿರೋವಂಥ ವಿಚಾರ, ಇಂಟರ್ನಲ್ ಇದು ನಡೀತಾ ಇತ್ತು ಅಂತೇಳಿ ನಮ್ಮ ಹತ್ರನೂ ಕೂಡ ಬೇಕಾದಷ್ಟು ಹಂಚ್ಕೊಂಡಿದ್ದಾರೆ. ನಾನು ಏನು ಸತ್ಯಾಂಶ ತಿಳಿದ್ರೆ ನಾನೇನು ಮಾತಾಡೋಂಥ ಸಂದರ್ಭ, ನಮಗೆ ಅವ್ರು ಮಾಡಿದ ಸೇವೆ ಮಾತ್ರ ನಮ್ಗೆ ಗೊತ್ತೇ ಹೊರತು ಬೇರೆ ವಿಚಾರ ನಮ್ಗೆ